ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಕ್ ಟು ನೋ ಈಸ್ ಅವರ್ ಗೋಲ್. ನಾವಿವತ್ತು 7ನೇ ತರಗತಿ ಅಧ್ಯಾಯ 9 ಗಣಿತ, ಇದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಭಾಗ 3. ಇದರಲ್ಲಿ ನಾವು ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನಾನು 2 ವಿಡಿಯೋಗಳನ್ನು ಮಾಡಿದ್ದೇನೆ, ಭಾಗ 1 ಭಾಗ 2. ಭಾಗ 1ರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಅದೇ ರೀತಿ ಭಾಗ 2ರಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಆದಮೇಲೆ ಅಲ್ಲಿ ನಿಮಗೆ ಬೆಲ್ ಐಕಾನ್ ಕಾಣಿಸುತ್ತೆ, ಅದರಲ್ಲಿ ಆಲ್ ಅನ್ನೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಇದನ್ನು ದಯಮಾಡಿ ನೀವೆಲ್ಲ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ನೋಡಿ, ನಾವೀಗ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದು ಅನ್ನೋದನ್ನು ತಿಳಿತಾ ಹೋಗೋಣ. ನೋಡಿ, ಇಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳನ್ನು ಗಮನಿಸಿ. ನೋಡಿ, 1, 5, 3, 8, -5, 7, 2, 11, -7. ಈ ಎಲ್ಲ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಗಮನಿಸಿದಾಗ ಕೆಲವು ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ, ಎಲ್ಲ ಭಾಗಲಬ್ಧ ಸಂಖ್ಯೆಗಳಲ್ಲಿರ್ತಕ್ಕಂಥ ಛೇದ, ನೋಡಿ 5, 5, ಇದರಲ್ಲಿ 8, ಇದರಲ್ಲಿ 7, ಇದರಲ್ಲಿ 11, ಎಲ್ಲ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನು ನಾವಿಲ್ಲಿ ತೋರಿಸಿದ್ದೀವಿ ಅದರಲ್ಲಿರ್ತಕ್ಕಂಥ ಛೇದಗಳು ಎಲ್ಲವೂ ಕೂಡ ಏನಾಗಿದ್ದಾವೆ, ಧನ ಸಂಖ್ಯೆಗಳಾಗಿದ್ದಾವೆ, ಧನ ಪೂರ್ಣಾಂಕಗಳಾಗಿದ್ದಾವೆ. ಮತ್ತು ಇನ್ನೊಂದು ಅಂಶ ಏನಪ್ಪ ಅಂದರೆ, ಅಂಶ 3 ಮತ್ತು 5 ಇವುಗಳ ಸಾಮಾನ್ಯ ಅಪವರ್ತನ ಏನಾಗಿದೆ, 1. ಅದೇ ರೀತಿ -5 ಮತ್ತು -8ರ ಸಾಮಾನ್ಯ ಅಪವರ್ತನ 1. ಅದೇ ರೀತಿ 2 ಮತ್ತು 7 ಇದರದ್ದು ಸಾಮಾನ್ಯ ಅಪವರ್ತನ 1. ಅದೇ ರೀತಿ -7 ಮತ್ತು -11ರ ಸಾಮಾನ್ಯ ಅಪವರ್ತನ 1ದೇ ಆಗಿದೆ. ಇನ್ನೂ ಒಂದು ಅಂಶ ಏನಪ್ಪ ಅಂದರೆ, ಅಂಶದಲ್ಲಿ ಮಾತ್ರ ಋಣ ಪೂರ್ಣಾಂಕ ಇದೆ ಮತ್ತು ಋಣ ಚಿಹ್ನೆಯನ್ನು ಹೊಂದಿರತಕ್ಕಂಥ ಅಂಕಿಗಳು ಇದ್ದಾವೆ. ಈ ರೀತಿ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಆದರ್ಶ ರೂಪದಲ್ಲಿ ಇದ್ದಾವೆ ಅಂತ ಹೇಳ್ತೀವಿ. ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಆದರ್ಶ ರೂಪದಲ್ಲಿ ಇದೆ ಅಂತ ನಾವು ಹೇಳಬೇಕಾದ್ರೆ ಅದರ ಛೇದ ಏನಾಗಿರಬೇಕು, ಗಮನಿಸಿ, ಛೇದ 1 ಧನ ಪೂರ್ಣಾಂಕ ಆಗಿರಬೇಕು. ಇದೊಂದು ನಿಯಮನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 1 ಧನ ಪೂರ್ಣಾಂಕ ಆಗಿರಬೇಕು. ಆಮೇಲೆ ಅಂಶ ಮತ್ತು ಛೇದ ಇವೆರಡರನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ಅಪವರ್ತನಗಳನ್ನು ಕೂಡ ಅದು ಹೊಂದಿರಬಾರ್ದು. ಅಂಶ ಹಾಗೂ ಛೇದಗಳು 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರಬಾರ್ದು. ನೋಡಿ, ನಾವು ಆವಾಗಲೇ ಹೇಳಿದೆ, ಎಲ್ಲವುಗಳ ಸಾಮಾನ್ಯ ಅಪವರ್ತನ ಅಂಶ ಮತ್ತು ಛೇದದ 5ನೇ 3ರಲ್ಲಿ ಸಾಮಾನ್ಯ ಅಪವರ್ತನ 1ದೇ ಆಗಿದೆ. ಹಾಗಾಗಿ ಅವೆರಡರ ಸಾಮಾನ್ಯ ಅಪವರ್ತನ 1ದೇ ಆಗಿರಬೇಕು, ಮತ್ತು ಛೇದ ಏನಾಗಿರಬೇಕು, 1 ಧನ ಪೂರ್ಣಾಂಕ ಆಗಿರಬೇಕು. ಈ ರೀತಿ ಇರ್ತಕ್ಕಂಥವನ್ನ ನಾವೇನಂತ ಕರಿತೀವಿ, ಆದರ್ಶ ರೂಪದಲ್ಲಿದೆ ಆ ಭಾಗಲಬ್ಧ ಸಂಖ್ಯೆ ಆದರ್ಶ ರೂಪದಲ್ಲಿದೆ ಅಂತ ಕರಿತೀವಿ. ಈಗ ಒಂದು ಏನೋ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಆ ಭಾಗಲಬ್ಧ ಸಂಖ್ಯೆ ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಆದರ್ಶ ರೂಪದಲ್ಲಿ ಇಲ್ಲ ಅಂತ ಅಂದರೆ ಅದನ್ನು ನಾವೇನು ಮಾಡಬೇಕು, ಸಂಕ್ಷಿಪ್ತಗೊಳಿಸಿ ಆದರ್ಶ ರೂಪಕ್ಕೆ ತರಬಹುದು. ಅದು ಹೇಗೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ -45/30 ಅಂದರೆ 30ನೇ -45 ನಾವು ಆದರ್ಶ ರೂಪದಲ್ಲಿ ಬರಿಬೇಕು. ಈ ಆದರ್ಶ ರೂಪದಲ್ಲಿ ಬರಿಬೇಕಾದ್ರೆ ಈ -45 ಮತ್ತು 30 ಇವೆರಡನ್ನು ನಾವು ಏನು ಮಾಡ್ತೀವಿ, ಭಾಗಾಕಾರ ಮಾಡ್ತೀವಿ, ಭಾಗಿಸ್ತೀವಿ, ಒಂದು ಸಾಮಾನ್ಯ ಸಂಖ್ಯೆಯಿಂದ ಭಾಗಿಸ್ತೀವಿ. ಉದಾಹರಣೆಗೆ ನಾನು -45 ಮತ್ತು 30ನ್ನು ಒಂದು ಸಾಮಾನ್ಯ ಸಂಖ್ಯೆಯಿಂದ ಭಾಗಿಸ್ತೇನೆ, ಅದು ಯಾವುದಪ್ಪ ಅಂತಂದರೆ 3ರಿಂದ ಭಾಗಿಸ್ತೀನಿ. ನೋಡಿ,
ಯಾವ ಸಂಖ್ಯೆಯಿಂದ ಅಂಶನ ಭಾಗಿಸ್ತೀನೋ ಅದೇ ಸಂಖ್ಯೆಯಿಂದನೇ ನಾನೇನು ಮಾಡಬೇಕು, ಛೇದನು ಕೂಡ ಭಾಗಿಸ್ಬೇಕು. ನಾನೀಗ ಭಾಗಿಸಿದ್ರೆ ನನಗೇನು ಬರುತ್ತೆ, 3 15 45 ಮೈನಸ್ ಇದೆ, ಮೈನಸ್ 15 ಬಂತು, ಇಲ್ಲಿ 10 ಬಂತು. ನೋಡಿ ಈ ರೀತಿ ಆನ್ಸರ್ ಬಂತು. ಇದನ್ನು ಮತ್ತೆ ನಾನೇನು ಮಾಡಬೇಕು, ಈಗ ನನಗೆ 15 ಮತ್ತು 10 ಸಾಮಾನ್ಯ ಅಪವರ್ತನ 1 ಬರ್ತಾ ಇಲ್ಲ. ಹಾಗಾಗಿ ನಾನೇನು ಮಾಡಬೇಕು, ಇದನ್ನು ಮತ್ತೆ ನಾನು ಭಾಗಾಕಾರ ಮಾಡಬೇಕಾಗತ್ತೆ. ಮೈನಸ್ 15 ಮತ್ತು 10 ನಾನೇನು ಮಾಡ್ತೀನಿ, ಮತ್ತೆ ಭಾಗಾಕಾರ ಮಾಡ್ತೀನಿ. ಯಾವುದರಿಂದ ಭಾಗಿಸ್ತೀನಿ ಈಗ, 5 ರಿಂದ. ಎರಡನ್ನು ಕೂಡ ಅಂಶ ಮತ್ತು ಛೇದವನ್ನು ಎರಡನ್ನು ಕೂಡ ನಾವು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಆವಾಗ 5 3 15, 5 2 10. ನೋಡಿ 2 - 2 - 3 ಆದರ್ಶ ರೂಪದಲ್ಲಿದೆ. 3 ಮತ್ತು 2 ಸಾಮಾನ್ಯ ಅಪವರ್ತನ ಏನಾಗುತ್ತೆ, 1. ಮತ್ತು ಛೇದ ಏನಾಗಿದೆ, ಧನಪೂರ್ಣಾಂಕ ಆಗಿದೆ. ಹಾಗಾಗಿ ಇದು ಆದರ್ಶ ರೂಪದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು 2 ಬಾರಿ ಭಾಗಿಸ್ಬೇಕಾಯಿತು. ನೋಡಿ ಇಲ್ಲೊಂದು ಸತಿ ಭಾಗಿಸ್ತೆ, ಮತ್ತೆ ಇಲ್ಲೊಂದು ಸತಿ ಭಾಗಿಸ್ತೆ. ಇದ್ರ ಬದಲು ನಾವು ಇನ್ನೂ ಸುಲಭವಾಗಿ ಏನು ಮಾಡ್ಬೋದಪ್ಪ ಅಂದರೆ, -45/30 ಇನ್ನೂ ಸುಲಭವಾಗಿ ಮಾಡಬೇಕಂದ್ರೆ ನಾವು ಮಾಸ ಹಾಕೊಂಡು ಇಟ್ಕೊಬೋದು. ನಾವಿಲ್ಲಿ ಮೈನಸನ್ನು ನೆಗ್ಲೆಕ್ಟ್ ಮಾಡುವ, ಸದ್ಯಕ್ಕೆ ಮೈನಸ್ ಹಾಗೇ ಇರುತ್ತೆ. ಈ 45 ಮತ್ತು 30 ಮಾಸ ಮಹತ್ತಮ ಸಾಮಾನ್ಯ ಅಪವರ್ತನ ನಿಮಗೆಲ್ಲ ಗೊತ್ತಿದೆ ಮಾಸ. ಈಗ ನಾನಿಲ್ಲಿ ಮಾಸ ಅಂದರೆ ಈ ಒಂದು ಲೆಕ್ಕಕ್ಕೆ ಸಂಬಂಧಪಟ್ಟಂಗೆ ನಿಮಗೇನು ಹೇಳ್ತೀರಪ್ಪ ಅಂದರೆ, ಮಾಸ 45 30 ಕಂಡುಹಿಡಿಬೇಕಾದ್ರೆ ಯಾವ ಮಗ್ಗಿಯಲ್ಲಿ 45 30 30 ಬರುತ್ತೆ ಅಂತ ನೀವು ಗಮನಿಸಿ, ಅದನ್ನೇ ನಾವು ಮಾಸ ಅಂತ ಕರೆಯೋದು. ಲಾಸ ಅಂತ ಅಂದರೆ ನೋಡಿ ಯಾವ ಯಾವ ಮಗ್ಗಿಯಲ್ಲಿ ಈ ಸಂಖ್ಯೆಗಳು ಬರ್ತವೆ ಅಂತ. ಲಾಸ ಅಂದರೆ ಯಾವ್ಯಾವ ಮಗ್ಗಿಯಲ್ಲಿ, ಈಗ ಉದಾಹರಣೆಗೆ 9 9ಕ್ಕೆ ಲಾಸ ಅಂತ ಅಂದರೆ 9 1 1 ಮಗ್ಗಿಲು ಬರುತ್ತೆ, 3 ಮಗ್ಗಿಲು ಬರುತ್ತೆ, 9 1 ಮಗ್ಗಿಲು ಬರುತ್ತೆ. ಈ ರೀತಿ ನಾವು ಬರಿತೀವಿ ಇದನ್ನು ಲಾಸ ಅಂತ. ಅದೇ ರೀತಿ ಮಾಸ ಅಂತಂದರೆ ಯಾವ ಮಗ್ಗಿಯಲ್ಲಿ 2 ಅಂಕಿಗಳು ಬರುತ್ತೆ ಅನ್ನೋದನ್ನು ಹೇಳುತ್ತಲ್ಲ, ಅದನ್ನೇ ನಾವು ಮಾಸ ಅಂತ ಕರಿತೀವಿ. ಈ ರೀತಿ ನಾವು ಸುಲಭವಾಗಿ ಮಾಸಾನ ನೋಡ್ಕೋಬೋದು ಯಾವ ಮಗ್ಗಿಯಲ್ಲಿ ಬರುತ್ತೆ. -45 - 30 ಈಗ ನೋಡಿ 15 ರಿಂದ ನಾನು -45 ಮತ್ತು 30 ಏನು ಮಾಡ್ತೇನೆ, ಭಾಗಿಸ್ತೇನೆ. ಇಲ್ಲು ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ ಅದರ ಸಂಖ್ಯೆಯಿಂದ ಅಂಶ ಮತ್ತು ಛೇದನ ಭಾಗಿಸ್ಬೇಕು. 15 3 45, 15 2 30. ನೋಡಿ 2 - -3 ನಮಗೆ ಬಂತು. ಈ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯೋದಕ್ಕೆ ಅದರ ಅಂಶ ಮತ್ತು ಛೇದವನ್ನು ಅವುಗಳ ಮಾಸಾದಿಂದ ಏನು ಮಾಡಬೇಕಾಗುತ್ತೆ, ಭಾಗಿಸ್ಬೇಕಾಗುತ್ತೆ. ಒಂದು ವೇಳೆ ಋಣ ಚಿಹ್ನೆ ಇದ್ದರೆ ಅದನ್ನು ನಾವೇನು ಮಾಡಬೇಕು, ನಿರ್ಲಕ್ಷಿಸಿ ಭಾಗಿಸ್ಬೇಕು. ಮೇಲ್ಗಡೆ ಮಾತ್ರ ಋಣ ಚಿಹ್ನೆ ಇದೆ ಅಂತ ಅಂದಾಗ ಭಾಗಿಸಿ ಆದಮೇಲೆ ಆ ಋಣ ಚಿಹ್ನೆಯನ್ನು ನಾವು ಅಲ್ಲಿ ಹಾಕಬೇಕಾಗುತ್ತೆ. ಈಗ ಉದಾಹರಣೆಗೆ 2ರಲ್ಲೂ ಕೂಡ, ಈಗ ಉದಾಹರಣೆಗೆ ನಾನು 15/3 ಅಂತ ಬರಿತೀನಿ. ಈಗ ಇಲ್ಲಿ ಮೈನಸ್ಸು 2 ಕಡೆ ಇದೆ ಅಂತ ಅಂದಾಗ ನಾನು ನಿಮಗೆ ಮೊದಲು ಭಾಗ 1ರಲ್ಲಿ ಹೇಳಿದ್ದೀನಿ, 2 ಕೂಡ ಮೈನಸ್ ಇದ್ದಾಗ ಅದನ್ನು ನಾವು ಧನಪೂರ್ಣಾಂಕ ಅಂತ ಕರಿತೀವಿ. ಇಲ್ಲಿ ನನಗೇನು ಬರುತ್ತೆ, 5 ಬರುತ್ತೆ. ಅಂದರೆ 5ನ್ನು ನಾನು 1/5 ಅಂತ ಬರಿತೀನಿ. ಆದರೆ ನಾವು ಅದನ್ನು ಬರಿಬೇಕಾದ್ರೆ ಬರೀ 5 ಅಂತ ಬರಿತೀವಿ. ಕೆಳಗಡೆ ನೀವು ಯಾವಾಗಲೂ ಭಿನ್ನರಾಶಿಯನ್ನು ಗಮನಿಸಿದಾಗ ಕೆಳಗಡೆ 1 ಇದೆ ಅಂದರೆ ಅದು ಪೂರ್ಣ ಸಂಖ್ಯೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ರೀತಿ ನಾವು ಬರಿಬೇಕಾಗತ್ತೆ. ಮೇಲೆ ಮತ್ತು ಕೆಳಗಡೆ ಮೈನಸ್ ಇದ್ದಾಗ ಅದು ಧನ ಭಾಗಲಬ್ಧ ಸಂಖ್ಯೆ ಅಂತ ನಾವು ಭಾಗ 1ರಲ್ಲಿ ಯಾಕೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟು ಇನ್ನೊಂದೆರಡು ಎಕ್ಸಾಂಪಲನ್ನು ನೋಡೋಣ. 36 ಮತ್ತು 24 ಇದೆ, ಅಂದರೆ 36 ಬೈ
ಮೈನಸ್ 24 ಅಂತ ಇದೆ. ಇದೇನು ಕೆಳಗಡೆ ಬಂದ್ಬಿಟ್ಟಿದೆಯಲ್ಲ ಅಂತ ನೀವು ಕನ್ಫ್ಯೂಸ್ ಆಗೋದೇನು ಬೇಡ. ನಾವೇನು ಮಾಡಬೇಕು ಇವಾಗ, ಇದನ್ನು ನಾವು ಭಾಗಿಸ್ಬೇಕಾದ್ರೆ ನೀವು ಫಸ್ಟು ಮಾಸಹನ್ನು ಕಂಡಿಟ್ಕೊಳ್ಳಿ. ಈ 36 ಮತ್ತು ಮೈನಸ್ 24 ಯಾವ ಮಗ್ಗಿಯಲ್ಲಿ ಬರುತ್ತೆ, ಯಾವ ಮಗ್ಗಿಯಲ್ಲಿ ಬರುತ್ತಪ್ಪ ಅಂದರೆ ನೋಡಿ 11 ಮಗ್ಗಿಲಿ ಬರುತ್ತೆ. 12 24 12 ಮೂರಲಿ 36 12 ಮಗ್ಗಿಯಲ್ಲಿ ಬರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, 36 ಮತ್ತು ಮೈನಸ್ 24 12 ಭಾಗಿಸ್ತೀನಿ. ಯಾವ 12 ಭಾಗಿಸ್ತೀನಿ, ಯಾಕೆಂದರೆ ಕೆಳಗಡೆ ಮೈನಸ್ ಇರೋದ್ರಿಂದ ನಾವು ನಿಯಮದಲ್ಲಿ ನೋಡಿದ್ದೀವಿ ಏನು, ಛೇದದಲ್ಲಿ ಯಾವಾಗಲೂ ಧನ ಚಿಹ್ನೆ ಇರಬೇಕು, ಧನ ಪೂರ್ಣಾಂಕ ಇರಬೇಕು, ಅಂಶದಲ್ಲಿ ಋಣ ಪೂರ್ಣಾಂಕ ಇದ್ದರೂ ನಡೆಯುತ್ತೆ. ಕೆಳಗಡೆ ಯಾವಾಗಲೂ ಏನಾಗಿರಬೇಕು, ಧನ ಪೂರ್ಣಾಂಕ ಇರಬೇಕು ಮತ್ತು ಅವುಗಳ ಅಪವರ್ತನ ಏನಾಗಿರಬೇಕು, 1 ಬರಬೇಕು. ಈಗ ನಾನೇನು ಮಾಡ್ತೀನಿ, ಮೈನಸ್ 12 ಭಾಗಿಸ್ತೀನಿ. ನೋಡಿ ಮೈನಸ್ 12 ಭಾಗಿಸಿದ್ರೆ ಕೆಳಗಡೆ ಇರತಕ್ಕಂಥ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡಿ 12 ಮೂರಲಿ 36, ಇಲ್ಲಿ ಮೈನಸಿಂದ ಭಾಗಿಸ್ತಿರೋದ್ರಿಂದ ನನಗೇನು ಬರುತ್ತೆ, ಮೈನಸ್ 3 ಬರುತ್ತೆ. 12 24, ಇಲ್ಲಿ ಮೈನಸ್ಸು ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಅದು ಪ್ಲಸ್ ಬರೆಯ ಅವಶ್ಯಕತೆ ಇಲ್ಲ. ಆದರೂ ನೋಡಿ ನನಗೆ ಬಂದಂಥ ಉತ್ತರ 3/2 ಅಥವಾ 2 ಮೈನಸ್ 3. ಈ ರೀತಿ ನಾವು ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಯನ್ನು ಆದರ್ಶ ರೂಪದಲ್ಲಿ ಬರೀಬೋದು. ಅದೇ ರೀತಿ ನಿಮಗೆ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, -3/-15 ಅಥವಾ -15/-3 ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ನಾವು ಆದರ್ಶ ರೂಪದಲ್ಲಿ ಬರೆಯೋದು ನಿಮಗೆ ಗೊತ್ತಿರಲಿ, ನಾವು ಇದನ್ನು ಬರಿಬೇಕಾದ್ರೆ 3 ಮತ್ತು 15 ಮಾಸಾನ ಕಂಡುಹಿಡ್ಕೋಬೇಕು. ಮಾಸ ಎಷ್ಟು ಬರುತ್ತೆ, ಯಾವ ಮಗ್ಗಿಯಲ್ಲಿ 3 ಮತ್ತು 15 ಬರ್ತವೆ, ಒಂದೇ ಮಗ್ಗಿ ಆಗಿರಬೇಕು ಅದು. ಯಾವ ಮಗ್ಗಿಯಲ್ಲಿ ಬರ್ತದೆ, 3 ಮಗ್ಗಿಯಲ್ಲಿ ಬರುತ್ತೆ. 3 × 3 3 × 15 ನೋಡಿ 3 ಮಗ್ಗಿಯಲ್ಲಿ ಬರುತ್ತೆ ಅದು. ಹಾಗಾಗಿ ನಾನೇನು ಮಾಡ್ತೇನೆ, -3/-15 ನಾನು 3 ಭಾಗಿಸ್ತೀನಿ. ಎಂಥ 3 ಭಾಗಿಸ್ತೀನಿ, ನನಗೆ ಛೇದ ಪ್ಲಸ್ ಬರಬೇಕು ಅಂದರೆ -3 ಭಾಗಿಸ್ಬೇಕಾಗುತ್ತೆ. -3/-15 ಎರಡೂ ಸಂಖ್ಯೆಗಳನ್ನು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ನೋಡಿ -3 ಭಾಗಿಸ್ತಾ ಇದ್ದೀನಿ, ಅಂಶವನ್ನು -3 ಭಾಗಿಸಿದ್ರೆ ಛೇದವನ್ನು -3 ಭಾಗಿಸ್ಬೇಕು. ನೋಡಿ ಈ ಥರ ಭಾಗಿಸ್ದಾಗ ನೋಡಿ ಮೈನಸ್ಸು ಮೈನಸ್ ಇರೋದು ಪ್ಲಸ್ ಆಗುತ್ತೆ, 3/3 ಮೈನಸ್ಸು ಮೈನಸ್ ಇರೋದು ಪ್ಲಸ್ ಆಗುತ್ತೆ, 3/15. ನೋಡಿ ನಮಗೆ ಬಂದಂಥ ಛೇದ ಧನ ಪೂರ್ಣಾಂಕ ಆಗಿದೆ, ಅಂಶ ಧನ ಪೂರ್ಣಾಂಕ ಆಗಿದೆ, ಮತ್ತು ಇವೆರಡರ ಸಾಮಾನ್ಯ ಅಪವರ್ತನ 1. ಹಾಗಾಗಿ -3/-15 ಅಥವಾ -15/3 ಆದರ್ಶ ರೂಪ 5/1. ನೆಕ್ಸ್ಟು -18/45 ಇದೆ. -18/45 ಇದೆ. ಈ ಥರ ಇದ್ದಾಗ ನೋಡಿ ಇವುಗಳ ಮಾಸಹನ ನಾವು ನೋಡ್ಕೋಬೇಕು. ಮಾಸಹ ಎಷ್ಟು, ಎರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಬರಬೇಕು. ಯಾವುದದು, 9/1 ನೋಡಿ, 9/18 / 9/3 ಗೊತ್ತಾಗುತ್ತೆ ನಿಮಗೆ. 9/18 / 9/3 / 9/4 / 9/45 ನೋಡಿ, 2 9 ಮಗ್ಗಿಲಿ ಬರ್ತದೆ. ಹಾಗಾಗಿ ನಾನೇನು ಮಾಡ್ತೀನಿ, -18/45 ಭಾಗಾಕಾರ ಯಾವುದರಿಂದ ಮಾಡ್ತೀನಪ್ಪ ಅಂದರೆ 9 ಮಾಡ್ತೀನಿ. ಅವಾಗ ನೋಡಿ ಮೈನಸ್ ಹಾಗೆ ಇರುತ್ತೆ, -9/18 / 9/45 -2 ಬಂತು ನಮಗೆ ಆದರ್ಶ ರೂಪ. ಅದೇ ರೀತಿ -12/18 ಇದೆ, ಇದರ ಆದರ್ಶ ರೂಪವನ್ನು ನಾವು ಬರಿಬೇಕು. ನಾನು ಹೇಳಿದೆ ನಿಮ್ಗೆ ಆವಾಗಲೇ, -12/18
ಇವುಗಳ ಮಾಸಾಹ ಎಷ್ಟು ಅಂತ ನೀವು ತಿಳ್ಕೋಬೇಕು. ಯಾವ ಮಗ್ಗಿಯಲ್ಲಿ ಇವೆರಡು ಬರ್ತವೆ, ಸಂಪೂರ್ಣವಾಗಿ ಭಾಗ ಆಗ್ತವೆ? ಯಾವ ಮಗ್ಗಿ? ಆರು ಮಗ್ಗಿ. ಆರೊಂದು ಮಗ್ಗಿಲಿ, ಆರೆರಡು ಹನ್ನೆರಡು, ಆರು ಮೂರು ಹದಿನೆಂಟು. ನೋಡಿ, ಇದೇನೆ ಮಾಸಾಹ ಅಂದರೆ ಯಾವ ಮಗ್ಗಿಯಲ್ಲಿ ಎರಡೂ ಕೊಟ್ಟಿರ್ತಕ್ಕಂಥ ಎರಡೂ ಭಾಗಲಬ್ಧ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ಗುರುತಿಸ್ತೀವಲ್ಲ, ಅದೇನೆ ಮಾಸಾಹ. ನೋಡಿ, ಈಗ ನಾನೇನು ಮಾಡ್ತೀನಿ, ಮೈನಸ್ ಹನ್ನೆರಡನ್ನ ಆರಿಂದ ಭಾಗಿಸ್ತೀನಿ, ಅದೇ ರೀತಿ ಹದಿನೆಂಟನ್ನು ಕೂಡ ಆರಿಂದ ಭಾಗಿಸ್ತೀನಿ. ಎಷ್ಟು ಬರುತ್ತೆ ಉತ್ತರ? ಆರೆಳ್ಳ ಹನ್ನೆರಡು, ಆರು ಮೂರ್ಲ ಹದಿನೆಂಟು. ನನಗೆ ಹದಿನೆಂಟನೇ ಮೈನಸ್ ಹನ್ನೆರಡರ ಆದರ್ಶ ರೂಪ ಮೂರನೇ ಎರಡು. ನೀವಿಲ್ಲಿ ಗಮನಿಸಬೇಕು, ಛೇದ ಧನಪೂರ್ಣಾಂಕ ಇದೆ, ಮತ್ತು ಎರಡು ಮತ್ತು ಮೂರರ ಸಾಮಾನ್ಯ ಅಪವರ್ತನ ಒಂದು, ಹಾಗಾಗಿ ಇದು ಆದರ್ಶ ರೂಪದಲ್ಲಿದೆ ಅಂತ ನಾವು ಹೇಳ್ಬೋದು. ಈ ರೀತಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಸುಲಭವಾಗಿ ಬರಿಬೋದು, ಮಾಸಾಹವನ್ನು ಕಂಡಿಡ್ಕೊಂಡ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು, ಕೆಳಗಡೆ ಇರ್ತಕ್ಕಂಥ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿದಂಕೆ ನಿಮಗೆ ಬೆಲ್ ಐಕಾನ್ ಕಾಣಿಸುತ್ತೆ, ಆ ಬೆಲ್ ಐಕಾನಲ್ಲಿ ಆಲ್ ಅನ್ನೋದನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ಮಾಡ್ತಕ್ಕಂಥ ವಿಡಿಯೋ ಭಾಗ ನಾಲ್ಕು, ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಹೋಲಿಕೆಯನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.